ಒಂದು ಒಳ್ಳೆ ಹೆಸರೇಳಿ ಆಶೀರ್ವಾದ ಮಾಡಿ. ಬಾಲು ಬಾಲು, ಶಿವನ ದೇವಾಲಯದಲ್ಲಿ, ದೇವಾಲಯದಲ್ಲಿ, ಕಾವೇರಿಯ ತೀರದಲ್ಲಿ, ಕರ್ನಾಟಕದ ಆಶೀರ್ವಾದದೊಂದಿಗೆ ಸೂರ್ಯ ಉದಯಿಸಿದ ಗಳಿಗೆಯಲ್ಲಿ ಹುಟ್ಟಿರುವ ನಿನ್ನ ಮಗನ ಜಾತಕ ಅದ್ಭುತ. ಗಂಟೆ ಹೊಡೆದು ಸ್ವಾಗತಿಸಿದ ದೇವರ ಆಶೀರ್ವಾದ ನಿನ್ನ ಮಗನ ಮೇಲಿದೆ. ಇವನು ಸಾಧಾರಣ ಮನುಷ್ಯ ಅಲ್ಲ. ಪ್ರಕೃತಿಯ ಬೆಸಗೆಯಲ್ಲಿ ಸದಾ ಕನಸಿನ ಹಾಸಿಗೆಯಲ್ಲಿ ತೇಲಾಡುವ ಇವನು ಹಠವಾದಿ. ಆದರ್ಶ ಬದುಕು ಜೀವನದ ಗುರಿ. ಲೇ ಲೋಕೇಶ, ಮುಂದೆ ಜೀವನದಲ್ಲಿ ನೀನೇನಾಗ್ಬೇಕು ಅಂತಿದ್ಯೋ? ಪೈಲಟ್ ಆಗ್ಬೇಕು ಅಂತಿದ್ದೀನಿ ಗುರುಗಳೇ. ನೀನು ಪುಟ್ಮಲ್ಲಿ? ನಾನು ಟೀಚರ್ ಆಗ್ಬೇಕಂತಿದ್ದೀನಿ ಗುರುಗಳೇ. ಶಂಕರ ನೀನ್ ಹೇಳು. ನೀನು ಸುಬ್ಬಲಕ್ಷ್ಮಿ? ನಾನು ದೊಡ್ಡವಳಾದ್ಮೇಲೆ IAS ಆಫೀಸರ್ ಆಗ್ತೀನಿ. ಏ ಬಾಲು, ಬಾಲು ಹಗಲ್ ಕನಸ್ಕಾಂತಾನೆ ಸರ್. ಏ ಬಾಲು, ಮೇಷ್ಟ್ರು ಕರೀತಾರೋ? ಎಲ್ಲೋ ಇದ್ದೀಯಾ? ಜೀವನದಲ್ಲಿ ನೀನೇನಾಗ್ಬೇಕು ಅಂತಿದ್ಯಾ? ರಮನ್ ತರ ಟೈಲರ್ ಆಗ್ತಾನೆ ಗುರುಗಳೇ. ಇಲ್ಲ, ನಾನು ಟೈಲರ್ ಆಗಲ್ಲ. ಸರಿಯಪ್ಪ, ಇನ್ನೇನಾಗ್ಬೇಕು ಅಂತಿದ್ಯಾ? ಜೋಕರ್ ಆಗ್ತಾನೆ ಮೇಷ್ಟ್ರೇ. ಬಾಲು, ಏನಾ ಏನಾಗ್ಬೇಕು ಅಂತಿದ್ಯಾ? ನಾನು ಎಲ್ರು ಮನ್ಸನ್ನು ಗೆಲ್ಲುವಂತ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತಿದ್ದೀನಿ ಮೇಷ್ಟ್ರೆ. ಎಲ್ರು ಪ್ರೀತಿನೂ ಗೆಲ್ತೀನಿ ನಾನು. ನಾನು ಸತ್ಮೇಲು ನನ್ನ ಹೆಸರು ಉಳಿಬೇಕು, ಅದೇ ನನ್ನ ಆಸೆ ಮೇಷ್ಟ್ರೆ. ಅಯ್ಯಯ್ಯ, ನಿನ್ನ ಮುಖ ನೋಡು ಮುಖ. ಮನೆಯಲ್ಲಿ ನಿಮ್ಮಅಮ್ಮ ಬಟ್ಟೆ ಹೊಲಿತಾಳಲ್ಲ, ಅದಕ್ಕೆ ಮೊದಲು ಗುಂಡಿ ಹಾಕಿ ಅವಳಿಗೆ ಸಹಾಯ ಮಾಡುವಾಗ. ಮೇಷ್ಟ್ರೆ, ನೀವು ಮಾಡಿದ್ದು ತಪ್ಪು. ನಂದು ತಪ್ಪಲ್ಲಮ್ಮ, ನಿನ್ನ ಮಗ ಹಗಲ್ ಗನಸ್ ಕಂಡಿದ್ ತಪ್ಪು. ನನ್ನ ಮಗ ಕಂಡಿದ್ದು ಹಗಲ್ ಗನ್ಸಲ್ಲ, ಅದು ಅವನ್ ಮನಸ್ಸಿನ ಮಾತು. ಮನಸ್ಸಿನ ಮಾತು? ದೊಡ್ಡ ಮಾತು ತಾಯಿ, ಒಪ್ಪದೆ. ಈ ಮಾತನ್ನ ನಿನ್ನ ಮಗ ಯಾವತ್ತು ನಿಜ ಮಾಡಿ ತೋರಿಸ್ತಾನೋ ಆವತ್ತು ನನ್ನ ತಪ್ಪನ್ನ ನಾನು ಒಪ್ಪತ್ತೀನಿ ತಾಯಿ. ಏನ್ ಶಂಕರಣ್ಣ, ನೀನೇ ಬಟ್ಟೆ ಒಗಿತಾ ಇದ್ದೀಯಾ? ನಿನ್ನ ಮಗ ಅಲ್ಲಿ ರೌಡಿ ತರ ಹುಡುಗರ ಜೊತೆ ಗುದ್ದಾಡ್ತಾವನೆ. ಮಚ್ಚಲ್ ಹೊಡೆದು ರೌಡಿ ಆಗ್ತೀಯೋ, ಇಲ್ಲ ಮನ್ಸಲ್ ಕಿಚ್ಚಿಟ್ಕೊಂಡು ನೀ ಹೇಳಿದ ಮಾತನ್ನ ಸಾಧಿಸ್ ತೋರಿಸ್ತೀಯೋ ಯೋಚನೆ ಮಾಡು. ಏನೋ ಬಾಲು, ಇದೇನ್ ಮಾಡ್ತಾ ಇದೀಯಾ? ನಮ್ಮಅಮ್ಮ ಇಲ್ಲಿ ನಿಧಿ ಇದೆ ಅಂತ ಹೇಳಿದ್ರು, ಅದಕ್ಕೆ ತೋರ್ತಾ ಇದ್ದೀನಿ. ಇವ್ರಮ್ಮ ಇವನ್ ಒಳ್ಳೆ ಕೆಲಸ ಕೊಟ್ಟಿದ್ದಾಳೆ. ಅಮ್ಮ ಒಳ್ಳೆ ಕೆಲಸ ಕೊಟ್ಟಿದೀಯಲ್ಲ ಮಗನಿಗೆ. ಇದು ಕೆಲಸ ಅಲ್ಲ ಪುರೋಹಿತರೆ, ಅವನ್ ಸಹನೆಗೆ ಒಂದು ಪರೀಕ್ಷೆ. ನಿನ್ನ ವಿಧಿ ಬದಲಾಯಿಸೋದಿಕ್ಕೆ ನಿಮ್ಮಅಮ್ಮ ಇಲ್ಲಿ ನಿಧಿ ಸಿಕ್ಕತ್ತೆ ಅಂತ ಹೇಳಲ್ಲ. ಏ ಬಾಲು, ಇಲ್ಲಿ ಸಿಕ್ಕೋದು ನಿಧಿ ಅಲ್ಲ, ಬರೀ ಬೂದಿ. ಅದನ್ನ ವಿಭೂತಿ ಅಂತ ತಿಳ್ಕೊಂಡು ನನ್ನ ಹಣೆಗೆ ಹಚ್ಕೊಂತೀನಿ. ಹಚ್ಕೋ.
ಹಚ್ಕೋ ಹಚ್ಕೋ. ನಿನ್ ಮಗನಿಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ಯಾ ತಾಯಿ. ಮೇಷ್ಟ್ರೆ, ಗುರುಸ್ಥಾನದಲ್ಲಿರೋರೇ ಮಕ್ಳಿಗ್ ಸರಿಯಾಗಿ ಪಾಠ ಹೇಳ್ಕೊಡ್ದಿದ್ದಾಗ ತಾಯಿನೇ ಮಕ್ಳಿಗ್ ಪಾಠ ಹೇಳ್ಕೊಡ್ಬೇಕಾಗತ್ತೆ. ಇದು ಶಿಕ್ಷೆ ಅಲ್ಲ, ಈ ತಾಯಿ ನಿರೀಕ್ಷೆಗೆ ಒಂದು ಪರೀಕ್ಷೆ. ಏನ್ ಮೊಕ್ಕಮಕ್ಕ ನೋಡ್ತಾ ನಿಂತಿದ್ದೀರಿ? ಆದಷ್ಟು ಬೇಗ ನನ್ನ ಮೊಮ್ಮಗ ನಿಮ್ಮನ್ನ ಬಗ್ಗಿಸ್ತಾನೆ. ಬಗ್ಗಿಸ್ತಾನೆ ನೋಡೋಣ. ಇನ್ನೂ ತೋಡ್ತಾ ಇದ್ದಾನಲ್ಲಪ್ಪ ಇವನು. ಅಪ್ಪ ಬಾಲು, ನೀನ್ ಇವತ್ತೆಲ್ಲ ತೋಡಿದ್ರು ಏನು ಸಿಗಲ್ಲಪ್ಪ, ನಿದೆಗಿದೆ, ಮನೆಗೆ ಹೋಗಪ್ಪ. ನನ್ ತಾಯಿ ಹೇಳಿದ್ದಾರೆ ನಿದೆ ಸಿಗೋವರೆಗೂ ನಾನು ಈ ಜಾಗ ಬಿಟ್ಟು ಬರಲ್ಲ. ಅಲ್ಲಮ್ಮ, ನೀನೇನು ನಿಜ ಇದೆ ಅಂತ ಸುಳ್ಳು ಹೇಳಿ ಅವನು ಪ್ರಯತ್ನಕ್ಕೊಂದು ಪರೀಕ್ಷೆ ಇಟ್ಟೆ, ಈಗೇನ್ ಮಾಡ್ತೀಯ? ಈ ತಾಯಿ ನಂಬಿಕೆನ, ಆ ದೇವ್ರು ಯಾವತ್ತೂ ಸುಳ್ಳು ಮಾಡಲ್ಲ. ನಿನ್ ಪ್ರಶ್ನೆಗೆ ಅವನೇ ಉತ್ತರ ಕೊಡ್ತಾನೆ. ಅಮ್ಮ, ನಿಧಿ ಸಿಕ್ತು. ಅಮ್ಮ, ಅವತ್ತವನು ಹೇಳ್ದಂಗೆ ಎಲ್ರ ಮನ್ಸನ್ನು ತೆರೆಯೋ ಶ್ರುತಿ ಅವನಿಗೆ ಸಿಕ್ಕಿದೆ ನೋಡಿ. ದರ್ಶನ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗೋಣ. ಅಯ್ಯೋ, ಮುಖ ನೋಡ್ ಮುಖ ಅಲ್ವೋ, ಯಾವಾಗ್ಲೂ ಎಟಕ್ದೆ ಇರೋದಕ್ಕೆ ಕೈ ಹಾಕ್ತಿಯಲ್ಲ. ಆರು ನೋಡೋಣ. ಫಾಲೋ, ಆಕಾಶಕ್ಕೆ ಕೈ ಹಾಕಬಾರ್ದು, ಹಾಕದ ಮೇಲೆ ಸಾಧಿಸದೆ ಮುಂದ್ ಬರಬಾರ್ದು. ನೀ ನನ್ ಜೊತೆ ದೇವಸ್ಥಾನಕ್ ಬರ್ಬೇಕು ಅಂದ್ರೆ ಆ ಗಂಟೆ ಹೊಡೆದೇ ಒಳಗ್ ಬರ್ಬೇಕು, ಆಗಲ್ಲ ಅಂದ್ರೆ ಮನೆಗೆ ಹೋಗು. ಹೋಗು, ಮನೆಗ್ ಹೋಗು. ಬನ್ನಿ ಪುರೋಹಿತ್ರೆ, ಕೈಲಾಗದ ಒಂದು ಹುರಿದುಂಬಿಸ್ಕೊಂಡ. ಏನಮ್ಮ ಕಾವೇರಮ್ಮ, ನನ್ನ ಮಗನ ಎರಡು ಜೊತೆ ಬಟ್ಟೆ ಇನ್ನೂ ಹೊಲ್ದು ಕೊಡ್ಲಿಲ್ವಲ್ಲ? ಇನ್ನೊಂದ್ ದಿವಸ ಪುರೋಹಿತ್ರೆ, ಇವತ್ತು ನನ್ನ ಮಗನ ಪೇಟೆಗೆ ಕಳಿಸ್ಕೊಡ್ತೀನಿ. ಅವನ್ ಬಟ್ಟೆ ರೆಡಿ ಮಾಡೋದೇ ಆಗೋಯ್ತು. ಏನು, ಬಾಲು ಪೇಟೆಗೆ ಹೋಗ್ತಾನ? ಜೊತೆಗೆ ನೀನು ಹೋಗ್ತೀಯ? ಅಲ್ಲಿ ಯಾರು ನಿನ್ ಓಸಿ ಕಾಫಿ ಕೊಡೋರಿಲ್ಲ. ಸ್ವಾಮಿ, ಬಾಲು ಪೇಟೆಗೆ ಹೋಗ್ತಾನೋ ಇಲ್ವೋ ಗೊತ್ತಿಲ್ಲ. ಇವಳಂತೂ ಬಟ್ಟೆ ಬರೀ ಎಲ್ಲ ಸಿದ್ಧ ಮಾಡಿಟ್ಬಿಟ್ಟಿದ್ದಾಳೆ. ಏನ್ ಪುರೋಹಿತ್ರೆ, ಯಾವಾಗ ಬಂದ್ರೆ? ಈಗ ಬಂದಪ್ಪ. ನೋಡಿದ್ರ ಪುರೋಹಿತ್ರೆ, ಇವನ್ ಯಾವಾಗ್ಲೂ ಹೀಗೆ. ನಂಗ್ ಕೋಪ ಬಂದ್ರೆ ಸಾಕು, ಈಗ ವೀಣೆ ನುಡ್ಸಿ ನನ್ ಮನ್ಸನ್ ಕರಗಿಸ್ಬಿಡ್ತಾನೆ. ಸರಿ, ಕೋಪಿಸ್ಕೊಂಡಿದ್ಯಾಕೆ? ಕೋಪಿಸ್ಕೊಳ್ದೆ ಇನ್ನೇನ್ ಮಾಡ್ತಾರೆ? ಇನ್ನೂ ಎಷ್ಟ್ ದಿವ್ಸ ಅಂತ ಇಲ್ಲೇ ಹಾಡ್ಕೊಂಡು ಕುಣ್ಕೊಂಡಿರ್ತೀಯ? ನಿನ್ ಕನ್ಸನ್ನ ನೀರಲ್ಲಿ ಮುಳುಗಿಸ್ಬಿಟ್ಯಾ? ಆಸೆನ ಮೂಲೆ ಗಂಟು ಮಾಡಿಟ್ಬಿಟ್ಯಾ? ಇಲ್ಲಡು, ಈ ಊರಲ್ಲೇ ಇದ್ರೆ ಏನು ಸಾಧಿಸಕ್ಕಾಗಲ್ಲ. ಪೇಟೆಗೆ ಹೋಗಿ ನೀನ್ ಅನ್ಕೊಂಡಿದ್ದನ್ ಸಾಧಿಸು. ಅಮ್ಮ, ಇಲ್ಲಿ ನೊಬ್ಬಳನೆ ಬಿಟ್ಟು ನಾನ್ ಹೇಗಮ್ಮ ಹೋಗೋದು? ಶುರು ಆಯ್ತು ನೋಡಿ ಪುರೋಹಿತ್ರೆ. ಇವನ್ನ ಅಲ್ಲ, ಕಾವೇರಮ್ಮನ್ ಮಗ ಬಾಲು ಅಂತ ಹೇಳೋರೆಲ್ಲ ಬಾಲು ತಾಯಿ ಕಾವೇರಮ್ಮ ಅಂತ ಹೇಳೋ ದಿವಸನ ನಾನು ಯಾವತ್ ನೋಡೋದು? ಅಮ್ಮ, ಅವೆಲ್ಲ ನನಗ್ ಗೊತ್ತಿಲ್ಲ. ನೀನ್ ಪೇಟೆಗೆ ಹೋಗ್ಲೇಬೇಕು. ಆ ದೇವ್ರು ನಿನಗ್ ಕೊಟ್ಟಿರೋ ಪ್ರಸಾದನ ಎಲ್ಲಾರ್ಗೂ ಹಂಚಿ ಎಲ್ಲಾರ್ ಮನ್ಸನ್ನು ತೆರೆಸ್ಬೇಕು. ಮನ್ಸಿಂದ ಬಂದ್ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ಅನ್ನೋದನ್ನ ನೀ ಸಾಧಿಸ್ ತೋರಿಸ್ಬೇಕು. ನೋಡ್ಬಾಲು, ತಾಯಿ ಮಗುನ ಕರುಳ್ ಕಿತ್ತು ಬೇರೆ ಮಾಡಿದ್ರು, ಇರಳಲ್ ತನ್ ಕಂದ ಹತ್ರು,
ತಾಯಿ ಗೊತ್ತಾಗತ್ತೆ ಕಣೋ. ನೀನೆಲ್ಲೇ ಇದ್ರು ನನ್ ಮನ್ಸು ನಿನ್ನೇ ಸುತ್ತಿರತ್ತೆ. ಇಲ್ಲೋಡು ನಗ್ ನಗ್ತಾ ಹೂವನ್ನು ನೋಡೋಣ. ಸರಿ ಅಮ್ಮ. ಅಜ್ಜಿ ನೀನಾದ್ರೆ ಹೇಳು ಸ್ವಲ್ಪ. ಏನಮ್ಮ ಅವ್ನು ಹೊರಟಿರೋವಾಗ ಹೀಗಳ್ತಾ ಕೂತ್ಕೊಂಡ್ರೆ ಹೇಗಮ್ಮ? ಅಮ್ಮ ನನ್ನ ಕಣ್ಣಲ್ಲಿದ್ದ ಕನಸನ್ನ ನಾನು ನೋಡಿದ್ದೆ ನಿನ್ನ ಕಣ್ಣಲ್ಲಿ. ನಿನ್ನ ಕಣ್ಣಲ್ಲಿ ನನ್ನ ಆಸೆಯನ್ನು ಮುಳುಗಿಸ್ದೆ. ನನ್ನ ಆಸೆಯನ್ನು ತೇಳ್ಸಮ್ಮ, ನಂಗಂತ ಕಳಿಸ್ಕೊಡಮ್ಮ, ನಾನು ಹೊರಡ್ಬತ್ತೇನೆ. ಕಂದ ಮೇಸ್ಟ್ರ ಬಂದರು, ಆಶೀರ್ವಾದ ತಗೊಂಡು ಹೋಗಪ್ಪ. ನಮಸ್ಕಾರ ಮೇಸ್ಟ್ರೆ, ನಾನು ಸಿಟಿಗೆ ಹೋಗ್ತಿದ್ದೇನೆ, ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡೋವಾಗ ಬಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಿಮ್ಮಂತಿದ್ದಕ್ಕಾಗಲ್ಲ ಬಿಡಿ. ಬಗ್ಸಕ್ಕಾಗಲ್ಲ ಅಂತ ಹೇಳು. ಇರ್ಲಿ ಇರ್ಲಿ, ಅದಕ್ಕೂ ಕಾಲ ಬರುತ್ತೆ. ಪ್ಯಾಟೆ ಜೀವನ ಸಲೀಸಲ್ಲ. ನಿನ್ ಮಗ ಎರಡೇ ದಿನಕ್ಕೆ ವಾಪಸ್ ಬಂದಿಲ್ಲ, ಜಾಂಡ ಊರ್ತಾ ನೋಡ್ತಾ ಇರು. ನಮಸ್ತೆ ಸರ್. ಓ ಮ್ಯೂಸಿಕ್ ಡೈರೆಕ್ಟರ್, ತುಂಬಾ ಕ್ಯಾಸೆಟ್ ಲೆಟ್ರು ಸಾಬ್ಗೆ ಕೊಟ್ಟಿದ್ದೀನಿ. ಏನಂದ್ರು ಸರ್, ಹಾಡು ಕೇಳಿದ್ರ? ಇಲ್ಲ. ಬೇಜಾರು ಮಾಡ್ಕೋಬೇಡ, ಮೊದ್ಲು ಅವ್ರು ಕೇಳಲಿಲ್ಲ, ನಿನ್ನ ಸೈಡ್ಗೆ ಇಟ್ಬಿಟ್ಟಿದ್ರು. ನಾನು ರೂಮ್ಗೆ ಹೋಗಿ ನಿನ್ನ ಮುಂದಕ್ಕೆ ತಂದಿಟ್ಟೆ. ಈಗ ಕೇಳಿದ್ರ ಸರ್? ಹ್ಞೂ ಕೇಳಿದ್ರು, ಎರಡು ಕಪ್ ಕಾಫಿ ಕೇಳಿದ್ರು. ಮತ್ತೆ ಹಾಡು ಕ್ಯಾಸೆಟ್? ಅದನ್ನೇ ಅಪ್ಪ, ಹಾಡು ಕೇಳೋ ಅಷ್ಟರಲ್ಲಿ ಹೀರೋಯಿನ್ ಬಂದ್ಬಿಟ್ರು, ಆಮೇಲೆ ಹಾಡಲ್ಲಿ ಕೇಳ್ತಾರೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಅವ್ರು ಹೋದ್ಮೇಲೆ ನೀನು ಹಾಡು ಕೇಳಿದ್ರಪ್ಪ ಏನಂದ್ರೆ ಸರ್? ಖುಷಿ ಆದ್ರು ಬರೋ ಭಾನ್ವಾರ ನಿನ್ ಕರ್ಸ ಕೇಳಿದ್ದಾರೆ. ನಿಜವಾಗ್ಲೂ ನಮ್ ತಾಯಣೆ ಗೋಪ್ಪ. ತುಂಬಾ ಥ್ಯಾಂಕ್ಸ್, ನಮಸ್ಕಾರ, ಬರ್ತೀನಿ ಸರ್. ಯೋ ಯೋ ಯೋ, ಬರಯ್ಯ ಇಲ್ಲಿ. ಚಿಲ್ಡ್ರೆ ನಮ್ಗೆ ನಿಲ್ವಾ ಸರ್? ನಾನ್ ಮ್ಯೂಸಿಕ್ ಡೈರೆಕ್ಟರ್ ಆದಾಗ ಮೊದಲನೇ ಸಂಬಳ ನಿಮ್ಗೆ ಕೊಡ್ತೀನಿ ಸರ್. ಅದು ಆವಾಗ, ನಿಮ್ ಮ್ಯೂಸಿಕ್ ಡೈರೆಕ್ಟರ್ ಆದಾಗ. ಇವಾಗ ಬರ್ತೀನಿ ಸರ್. ಹಾಕಿದ್ದೆಲ್ಲ ಅವನ ಗೊತ್ತಾಗ್ಬಿಡ್ತಾ? ಹೌದು, ಯಜಮಾನ್ರಿಗೆ ಇದನ್ ಕೊಡ್ಲಿಲ್ಲ, ಏನೀಗ ಹೊಡೆದು ಬಿಡ್ತೀಯಾ? ನಿಮಗೋಡ ನನಗೇನ ಲಾಭ? ನಿಮ್ಮಂತವ್ರಿಂದ ನನ್ನಂತವ್ರು ಎಷ್ಟೋ ಜನ ಇನ್ನೂ ಬೀದಿಯಲ್ಲೇ ಇದ್ದಾರೆ. ಇದ್ರ ಬೆಲೆ ನಿನಗೆ ಇವತ್ತು ಗೊತ್ತಾಗಲ್ಲ. ಹತ್ತು ರೂಪಾಯಿಗೋಸ್ಕರ ಕಲೆನ ಮೋರೆಯಲ್ಲಿ ತುಳಿಬೇಡಿ.